ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ರಾಜಕೀಯ ಬೇಡ, ಪ್ರಜಾಕೀಯ ಬೇಕು ಪ್ರಜಾಪ್ರಭುತ್ವದಲ್ಲಿ ಅಂತ ನಾವೊಂದು ಪಕ್ಷನ ಶುರು ಮಾಡಿದ್ದೀವಿ, ಕರ್ನಾಟಕ ಪ್ರಜ್ಞಾವಂತ ಜನತಾ ಪಕ್ಷ ಅಂತ, KPJP ಅಂತ. ಅದ್ರ ಬಗ್ಗೆ ನೀವು ಈಗಾಗಲೇ ಕೇಳಿರ್ತೀರ. ಇದ್ರ ಉದ್ದೇಶನೇ ಏನಂದರೆ, ಈಗಿರೋ ರಾಜಕೀಯ ವ್ಯವಸ್ಥೆ ಕಂಪ್ಲೀಟ್ಲಿ ಒಂದು ಬಿಸ್ನೆಸ್ ಆಗಿರೋದ್ರಿಂದ, ಯಾಕಂದರೆ ದುಡ್ಡು ಹಾಕಲೇಬೇಕು, ಖರ್ಚು ಮಾಡಲೇಬೇಕು, ಪ್ರಚಾರ ಮಾಡಲೇಬೇಕು, ಈ ಥರ ಜಾತಿ ಬಲ ಬೇಕು, ಏನೋ ಒಬ್ಬ ಫೇಮಸ್ ಆಗಿರಬೇಕು, ಈ ಥರ ಹಲವಾರು ಬೇಕುಗಳಿಂದ ಸೇರಿ ಅದೊಂದು ಬಿಸ್ನೆಸ್ ಆಗಿರೋದ್ರಿಂದ ಇಲ್ಲಿಂದ ಎಲೆಕ್ಟ್ ಆಗಿ ಹೋದಂಥವರು ಸಿಕ್ಕಾಕ್ಕೊಂಡು, ಅವ್ರು ತಪ್ಪೋ ಸರಿನೋ ಗೊತ್ತಿಲ್ಲ, ಅದರಲ್ಲಿ ಸಿಕ್ಕಾಕ್ಕೊಂಡು ಮೇಲ್ಗಡೆ ಯಾವಾಗ ಅಡ್ಮಿನಿಸ್ಟ್ರೇಷನ್ ಬಿಸ್ನೆಸ್ ಆಗುತ್ತೋ ಕಂಪ್ಲೀಟಾಗಿ ಅಲ್ಲಿಂದ ಎಜುಕೇಷನ್ ಬಿಸ್ನೆಸ್ ಆಗುತ್ತೆ, ಏನು ಹೆಲ್ತ್ ಬಿಸ್ನೆಸ್ ಆಗುತ್ತೆ, ಎಲ್ಲ ಬೇರೆ ಬೇರೆ ಎಲ್ಲ ಬಿಸ್ನೆಸ್ ಆಗಿ ಎಲ್ಲ ವ್ಯವಹಾರಿಕವಾಗಿ ಆಗೋದ್ರಿಂದ ಜನಗಳಿಗೆ ಏನು ಸೇರಬೇಕು ಅದು ಸೇರ್ತಾ ಇಲ್ದಿರೋದ್ರಿಂದ ಈ ಒಂದು ಕಂಪ್ಲೀಟ್ಲಿ ಬೇರೆ ಥರ ರಾಜಕೀಯ ಅನ್ನೋ ವ್ಯವಸ್ಥೆನ ಕಂಪ್ಲೀಟ್ಲಿ ತೆಗೆದಾಕಿ ಒಂದು ಪ್ರಜಾಕೀಯ ವ್ಯವಸ್ಥೆ ತರಬೇಕು ಅಂತ ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ, ನಿಮಗೆಲ್ಲ ಗೊತ್ತು. ಮೊನ್ನೆ ನಾವು ಪಾರ್ಟಿ ಅನೌನ್ಸ್ ಮಾಡಿದಾಗ ಕ್ಯಾಂಡಿಡೇಟ್ಸ್ ಅಂದರೆ ಅಭ್ಯರ್ಥಿಗಳು ಯಾರು ಅಂದಾಗ, ನಾನು ಅವತ್ತಿಂದರೂ ಹೇಳ್ತಾ ಇದ್ದೀನಿ, ಇಲ್ಲಿ ನಮ್ದೇನೂ ಇಲ್ಲ, ಈ ಒಂದು ಒಂದು ಸ್ಟೇಜ್ ಮಾಡಿರೋದೇ ನಿಮ್ಗಳಿಗೋಸ್ಕರ, ನೀವುಗಳೆಲ್ಲ ಬರಬೇಕಿಲ್ಲಿ, ಪ್ರಜೆಗಳು ಮುಕ್ತವಾದ ಮನಸ್ಸಿಂದ ಒಳ್ಳೆ ಉದ್ದೇಶ ಇಟ್ಕೊಂಡು ಅವ್ರು ಪಾರ್ಟಿಸಿಪೇಟ್ ಮಾಡುವಂಥ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಬೇಕು, ಅದಕ್ಕೋಸ್ಕರ ಒಂದು ವೇದಿಕೆ ಮಾಡಿದ್ದೀವಿ, ಅದೇ KPJP ಅಂತ. ಈ KPJP ಪಕ್ಷನ ಓಪನ್ ಮಾಡಿದ್ರ ಮೇಲೆ ಈಗ ಅಭ್ಯರ್ಥಿಗಳ ಆಯ್ಕೆಗೋಸ್ಕರ ಒಂದು ಆ್ಯಪ್ನ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಪ್ ಪ್ಲಸ್ ವೆಬ್ಸೈಟ್ ಎರಡೂ ಇದೆ. ಆ ಆ್ಯಪ್ ಬಗ್ಗೆ ನಿಮಗೆ ಸ್ವಲ್ಪ ಸಣ್ಣ ವಿವರ ಕೊಡ್ತೀನಿ, ಅಂದರೆ ಡೌಟ್ ಇದ್ದರೆ ನೋಡಿ. ಇದು ಆ್ಯಕ್ಚುಲಿ ನೋಡಿ, ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಈ ಥರ ಓಪನ್ ಮಾಡಿದ್ರೆ ಕರ್ನಾಟಕ ಮ್ಯಾಪಲ್ಲಿ ಪ್ರಜಾಕೀಯ ಅಂತಿದೆ, PRAJAKEEYA ಪ್ರಜಾಕೀಯ ಅಂತ. ಅದನ್ನು ಓಪನ್ ಮಾಡಿದ್ರೆ ನೋಡಿ, ಈ ಥರ ಕರ್ನಾಟಕ ಮ್ಯಾಪ್ ಈ ಥರ ಓಪನ್ ಆಗುತ್ತೆ. ಹಿಂಗೆ ಇದರಲ್ಲಿ ಹಲವಾರು ವಿಭಾಗಗಳಿದೆ, ಅಂದರೆ ಪ್ರಜಾಕೀಯ, ಉಪ್ಪಿ ಸಂಪರ್ಕ, ಫೇಸ್ಬುಕ್ಕು, ಜಾಲತಾಣ, KPJP ಸುದ್ದಿ, ಆ ಥರ ಎಲ್ಲ. ಇದರಲ್ಲಿ ಉಪ್ಪಿ ಸಂಪರ್ಕ ಅನ್ನೋದ್ರಲ್ಲಿ ನೀವು ನೇರವಾಗಿ ನನಗೆ ಫೋಟೋಸ್ ಕಳಿಸ್ಬೋದು, ಸಣ್ಣ ಪುಟ್ಟ ವೀಡಿಯೋಸ್ ಕಳಿಸ್ಬೋದು, ಏನಾರ ಡೌಟ್ಸ್ಗಳಿದ್ರೆ ಕೇಳ್ಬೋದು, ಅಥವಾ ನಿಮ್ದು ಏನಾರ ಸಜೆಷನ್ ಇದ್ರೆ ನನಗೆ ಹೇಳ್ಬೋದು, ನಾನು ನೇರವಾಗಿ ಇದ್ರ ಸಂಪರ್ಕದಲ್ಲಿ ಇರ್ತೀನಿ. ಈಗ ಮೊದಲನೇದಾಗಿ ಪ್ರಜಾಕೀಯ ಅಂತ ಹೋದಾಗ ಒಂದು ಚಿಕ್ಕದಾಗಿ ಅದೇ ನಾನು ಇವಾಗ ಹೇಳಿದ್ದೇನೆ ಹೇಳಿದ್ದೀನಿ, ನಗ್ನ ಸತ್ಯ ಅಂತ, ಟ್ರೂ ಲೈಸ್ ಅಂತ. ಅದರಲ್ಲಿ ಏನು ಆ್ಯಕ್ಚುಲಿ ಪ್ರಜಾಕೀಯ ರಾಜಕೀಯಕ್ಕೆ ಏನು ವ್ಯತ್ಯಾಸ, ಅದರಲ್ಲಿ ಒಂದು ಆಡಿಯೋ ಇದು ಇದೆ, ಅದನ್ನು ಕೇಳ್ಬೋದು ನೀವು. ಅದಾದಮೇಲೆ ಇಂಗ್ಲೀಷಲ್ಲೂ ಇದೆ, ಇದನ್ನು ಬೇಕಾದ ನೀವು ಶೇರು ಮಾಡ್ಬೋದು ಬೇರೆಯವ್ರ ಜೊತೆಯಲ್ಲಿ. ಇದಾದ್ರ ಮೇಲೆ ಇದು ಸಾಧ್ಯನಾ ಅಂತ ಎಲ್ರಿಗೂ ಬರೋ ಡೌಟೇ, ಇದು ಸಾಧ್ಯನಾ ಇಷ್ಟೊಂದು ಅಬ್ಬರದ ಪ್ರಚಾರದ ಮಧ್ಯೆ ನಮ್ದು ಹೆಂಗೆ, ಯಾವಾಗ ಆ ಡೌಟ್ ಕಾಡಕ್ಕೆ ಶುರುವಾಗುತ್ತೆ, ನಾವು ಒಳಗೆಲ್ಲರೂ ನಾವು ಕನ್ವಿನ್ಸ್ ಆಗಿದ್ರು ಕೂಡ ಬೇರೆಯವ್ರು ಕನ್ವಿನ್ಸ್ ಆಗಿಲ್ವೇನೋ ಅಂತ, ಆ ಡೌಟ್ ಬೇಡ. ಒಬ್ರು 10 ಜನ ಚೇಂಜ್ ಮಾಡೋದೇ ಈ ಕಾನ್ಸೆಪ್ಟ್ ಇದು, ನಮ್ಮ ಮನೆಯವ್ರನ್ನ ನಮ್ಮ ಸ್ನೇಹಿತರು ಚೇಂಜ್ ಮಾಡಿ ಅವ್ರು ಬೇರೆಯವ್ರನ್ನ ಚೇಂಜ್ ಮಾಡೋ ಥರ ಮಾಡೋದೇ ಈ ಕಾನ್ಸೆಪ್ಟ್, ಖಂಡಿತ ಆಗುತ್ತೆ ಒಂದು ವಿಶ್ವಾಸ ಇರಲಿ. ಇಲ್ಲ ಅಂದರೆ ಇಲ್ಲಿ ಸರಿ ಹೋಗಿಲ್ಲ ಅಂದರೆ ಮೇಲ್ ಸರಿ ಹೋಗಲ್ಲ, ಮೇಲ್ ಸರಿ ಹೋಗಿಲ್ಲ ಅಂದರೆ ಯಾವುದೂ ಸರಿ ಹೋಗಲ್ಲ. ನಾವು ಯಾರ ಬಗ್ಗೆ ಹೋಪ್ಸ್ ಇಟ್ಕೊಂಡ್ರು ಕೂಡ ಅವ್ರದ್ದು ತಪ್ಪಿರಲ್ಲ, ಯಾಕಂದ್ರೆ ಅವರು ಅದರಲ್ಲಿ ಸಿಕ್ಕಾಕೊಂಡಿರ್ತಾರೆ. ಸೊ ಅದರಿಂದ ಇದು ಇಲ್ಲಿಂದನೇ ಚೇಂಜ್ ಆಗಬೇಕು, ಕಂಪ್ಲೀಟ್ ಚೇಂಜ್ ಆಗಬೇಕು ಅನ್ನೋದೇ ಈ ಒಂದು ಉದ್ದೇಶ. ಸೊ ಇದಾದ್ರ ಮೇಲೆ ಇದು ಇದರಲ್ಲೂ ಒಂದು ವಿಡಿಯೋ ಇದೆ, ಇದು ಸಾಧ್ಯ ಹೆಂಗೆ ಅಂತ, ಸಾಧ್ಯ ಆಗುತ್ತೆ ಅನ್ನೋ ಒಂದು ನಂಬಿಕೆಗೋಸ್ಕರ ಇದು ಇಂಗ್ಲೀಷ್ ಕನ್ನಡ ಎರಡೂ ಇದೆ, ಇದನ್ನು ಕೂಡ ನೀವು ಶೇರ್ ಮಾಡ್ಬೋದು. ಇದಾದ ಮೇಲೆ ಮೇಯ್ನ್ ಆಗಿ ಇವಾಗ ಮೊದಲ ಹೆಜ್ಜೆ ಅಂತಿದೆ, ಅದರಲ್ಲಿ ಆಲ್ರೆಡಿ ನಮ್ಮ ಜೊತೆ ತುಂಬ ಸಪೋರ್ಟ್ ಮಾಡಿದಂಥದ್ದು ಹಲವಾರು ಸಣ್ಣ ಪುಟ್ಟದ್ದು, ಒಂದು ಸಣ್ಣ ಅಂಗಡಿಲಿ ಒಂದು ಫೋಟೋ ಹಾಕ್ಕೊಳ್ಳೋದೇ ಒಂದು ದೊಡ್ಡ ಸಪೋರ್ಟ್ ಆಗುತ್ತೆ. ಈಗ 10 ಜನ ಅಂಗಡಿಗೆ ಬರೋರಿಗೆ ಮಾತಾಡ್ಬೋದು. ಒಬ್ಬರು ಆಟೋ ಡ್ರೈವರ್ ಫೋನ್ ಮಾಡಿದ್ರು, ಅವರೇನಂದ್ರೆ ಪ್ರತಿ ಸತಿ ಆಟೋ ಹತ್ತಬೇಕಾದ್ರೂ ಕೂಡ ಪ್ರತಿಯೊಬ್ಬ ಆಟೋದವ್ರಿಗೂ ಒಂದು 5 ನಿಮಿಷ ಮಾತಾಡ್ತೀನಿ ಸರ್, ನಾನು ಚೇಂಜ್ ಮಾಡ್ತೀನಿ, ಇದ್ರ ಬಗ್ಗೆ ನಾನು ಕನ್ವಿನ್ಸ್ ಮಾಡ್ತೀನಿ ಅಂತ. ಇದು ತುಂಬ ದೊಡ್ಡ ಕ್ಯಾನ್ವಾಸ್ ನನ್ನ ಪ್ರಕಾರ. ಈ ಥರ ಒಬ್ಬೊಬ್ಬರು ಮಾಡಿದ್ರೆ ಖಂಡಿತ ಒಳ್ಳೆ ಭವಿಷ್ಯ ಇದ್ದೇ ಇದೆ ನಮಗೆ. ಈ ಥರ ಎಲ್ಲ ಆದ್ರ ಮೇಲೆ ಇದು ಅಭ್ಯರ್ಥಿ ನೋಡಿ, ಇಲ್ಲಿ ಮುಖ್ಯವಾಗಿ ಇಲ್ಲಿ ನಿಮ್ಮದೇ ಮೇಯ್ನ್ ಪಾರ್ಟಿಸಿಪೆಂಟ್ಸು. ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಈ ಡಯಾಸ್ ಮಾಡಿರೋದೇ ನಿಮ್ಗಳಿಗೋಸ್ಕರ. ಎಷ್ಟೋ ಜನಕ್ಕೆ ಬರಬೇಕು ಅನ್ನೋ ಆಸೆ ಇರುತ್ತೆ ರಾಜಕೀಯದಲ್ಲಿ, ನಾನು ಸಕ್ರಿಯವಾಗಿ ಗೌರ್ಮೆಂಟಲ್ಲಿ ನಿಂತ್ಕೊಂಡು ಈ ಕೆಲಸ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಈಗಿನ ರಾಜಕೀಯ ವ್ಯವಸ್ಥೆ ಕಷ್ಟವಾಗಿದೆ, ಹಣಬಲ ಬೇಕು, ಹೆಸರಿರಬೇಕು, ತೋಳ್ಬಲ ಬೇಕು, ಈ ಥರದ ಹಲವಾರು ನಿಮಗೆಲ್ಲರೂ ಗೊತ್ತಿರೋದೆ. ಬಟ್ ಇಲ್ಲೊಂದು ಮುಕ್ತವಾದ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಿದ್ದೀವಿ, ಒಂದು ಸ್ಟೇಜ್, ಅದೇ KPJP ಅಂತ. ನೀವುಗಳೇ ಬನ್ನಿ, ನಿಮ್ಗಳಿಗೆ ಯಾರಿಗಾರು ಆಸಕ್ತಿ ಇದ್ರೆ ಬನ್ನಿ. ನೀವುಗಳು ತುಂಬ ದೊಡ್ಡ ಹುದ್ದೆಯಲ್ಲಿರ್ಬೋದು, ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಓದಿರೋರು ಇರ್ಬೋದು, ಅಥವಾ ಓದೇ ಮುಖ್ಯ ಅಲ್ಲ, ತುಂಬ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅಂತಾರಲ್ಲ, ಐಡಿಯಾಸ್ಗಳಿರೋರು ಇರ್ಬೋದು, ಯಾರು ಬನ್ನಿ ಇಲ್ಲಿ. ಆಮೇಲೆ ಬರೀ ಇದು MLAಗೆ ಮಾತ್ರ ಅಂತಲ್ಲ, ಈಗ ಸದ್ಯಕ್ಕೆ MLAಗೆ ಅಂತ ಕರೆದಿದ್ದೀವಿ. ಬೇರೆ ಬೇರೆ ಕ್ಷೇತ್ರದಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್, ನನ್ನ ಹಳ್ಳಿ ನಾನೇನೋ ಮಾಡಬೇಕು ಅಂತ ಆಸೆ ಇರೋರು, ನನ್ನ ಸಣ್ಣ ಪುಟ್ಟದಾದಂಥ ಒಂದು ಊರು ನಾನೇನೋ ಮಾಡಬೇಕು ಅಂತ ಆಸೆ ಇರೋರು, ಎಲ್ಲರೂ ಕೂಡ ಅವ್ರವ್ರದ್ದು ಏನೇನು ಆಸೆ ಇದೆಯೋ ಅದಷ್ಟನ್ನು ಸ್ಟಡಿ ಮಾಡಿ ಅದನ್ನು ನಮಗೆ ಕಳಿಸ್ಕೊಡಿ ಅಂತ ಹೇಳಿದ್ವಿ. ಅದನ್ನು ನಿಮ್ಗೆ ಹೇಗೆ ಅಂತಲೂ ಹೇಳ್ತೀನಿ ಇಲ್ಲಿ.
ಇದರಲ್ಲಿ ಡೀಟೇಲ್ ಕೊಟ್ಟಿದ್ದೀವಲ್ಲ, ಇದನ್ನು ಕರೆಕ್ಟಾಗಿ ಓದ್ರೆ ಅರ್ಥ ಆಗುತ್ತೆ. ಇದರಲ್ಲಿ ಏನಂದ್ರೆ, ಇದರಲ್ಲಿ ನಮ್ಮದೇ ಆದಂತ ಒಂದು ನಿಮ್ಮ ಕ್ಷೇತ್ರದಲ್ಲಿ ಏನೇನು ಮಾಡಬೇಕು ನೀವು ಅಂತ, ಅದರಲ್ಲಿ ಹಲವಾರು ವಿಭಾಗಗಳಿದೆ. ಅಂದ್ರೆ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತದ್ದು, ಅದು ಏನೋ ಅಗ್ರಿಕಲ್ಚರ್ ಇರ್ಬೋದು, ವ್ಯವಸಾಯ ಇರ್ಬೋದು, ಅಂದ್ರೆ ಕೃಷಿ ಅಥವಾ ಏನೋ ಶಿಕ್ಷಣ ಅಥವಾ ಇನ್ನೇನು ರಸ್ತೆ ಇರ್ಬೋದು ಅಥವಾ ಮೂಲಭೂತ ಸೌಕರ್ಯಗಳಿರ್ಬೋದು ಅಥವಾ ಮಹಿಳೆಯರಿಗೆ ಸಂಬಂಧಪಟ್ಟ ವಿಷಯ, ಈ ತರ ಹಲವಾರು ವಿಷಯಗಳು ನಿಮ್ಮೂರು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಆ ತರ ಹಲವಾರು ವಿಷಯಗಳನ್ನ ನೀವು ಒಂದ್ ಸ್ವಲ್ಪ ಅಲ್ಲಿ ಜನಗಳ ಹತ್ರ ಹೋಗಿ, ಇದು ಬಹಳ ಮುಖ್ಯ, ನೀವುಗಳು ಹೋಗಿ ಅಲ್ಲಿ ಫೋಟೋಸ್ ತೆಗೆದು ಅಲ್ಲಿರೋ ಜನಗಳ ಜೊತೆ ವಿಡಿಯೋ ಮಾತಾಡಿ ಅವ್ರ ಸಮಸ್ಯೆಗಳನ್ನ ತಿಳ್ಕೊಂಡು ಸಣ್ಣ ಪುಟ್ ಕ್ಲಿಪ್ಪಿಂಗ್ಸ್ ಮಾಡಿ. ಯಾಕಂದ್ರೆ ನೀವೇ ಹೋದ್ರಿ ಅನ್ನೋದು ನಮ್ಗೆ ಇನ್ನೊಂದು ದಾಖಲೆ ಬೇಕದು. ಯಾಕಂದ್ರೆ ಯಾರೋ ಯಾರ ಕೈಲೋ ಮಾಡಿಸ್ಬಿಡಿದ್ರೆ ನಾವು ಒಂದು ಇದಿರೋದ್ರಿಂದ ತಾವೇ ದಯವಿಟ್ಟು ಹೋಗಿ ಒಂದಿಷ್ಟು ವಿಡಿಯೋಸ್ ಫೋಟೋಸ್ ಮಾಡಿ ಇದೆಲ್ಲವನ್ನು ಇದರಲ್ಲೆಲ್ಲ ಡೀಟೇಲ್ಸ್ ಕೊಟ್ಟಿದೆ, ಎಲ್ಲ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳ ಬಗ್ಗೆ ಏನು ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಏನು, ಅದಕ್ಕೆ ನಿಮ್ಮದೇ ಆದಂತಹ ಒಂದು ಐಡಿಯಾ ಏನು ಮಾಡಬಹುದು, ಒಂದು ರಫ್ ಎಸ್ಟಿಮೇಷನ್ ಬಜೆಟ್ ನಿಮ್ಮ ಕೈಲಿ ಸಾಧ್ಯವಾದರೆ ಗೂಗಲಲ್ಲಿ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ, ಸಾಧ್ಯವಾದರೆ ಒಂದು ಇದು ಮಾಡಿ, ಇಲ್ಲಾಂದ್ರೆ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಮಾಡಬಹುದು. ಸೊ ಇದನ್ನೆಲ್ಲವನ್ನು ನಮಗೆ ಇಲ್ಲಿ ಮೂರು ವಿಭಾಗ ಮಾಡಿದ್ದೀವಿ. ಇಲ್ಲಿ ಒಂದು ಏನೋ ಐಡಿಯಾಸ್, ಬರೀ ಐಡಿಯಾಸ್ ಇನ್ನೊಂದಿಗೆ ideas@gmail.com ಅಂತ ಒಂದು ಮಾಡಿದ್ವಿ, ಅದು ನಿಮ್ಗೆ ಇಲ್ಲಿದೆ ಡೀಟೇಲ್, ನಾನು ಮೇಲ್ ಐ ಡಿ ಕರೆಕ್ಟಾಗಿ ಹೇಳಲಿಲ್ಲ. ಸೊ ಐಡಿಯಾಸ್ ಇರೋದು ಬರೀ ಐಡಿಯಾಸ್ಗೆ ಅದಕ್ಕೆ ಕಳಿಸಿ ದಯವಿಟ್ಟು, ಬೇರೆದಕ್ಕೆ ಕಳಿಸ್ಬೇಡಿ. ಇನ್ನೊಂದು ಅದರ್ ಕ್ಯಾಂಡಿಡೇಟ್, ಏನೋ ಬೇರೆ ಬೇರೆ ನಾನು ಕ್ಯಾಂಡಿಡೇಟ್ ಆಗಬೇಕು, ಮುಂದೆ ನಾನು ನಾಯಕನಾಗಬೇಕು ಅಂದರೆ, ನಾಯಕ ಅಂದರೆ ನಾಯಕನಾಗಿ ಹೊರಗೆ ಬಂದು ಒಬ್ಬ ಕಾರ್ಮಿಕನಾಗಬೇಕು, ಸೂಪರ್ ಕಾರ್ಮಿಕ ಆಗಬೇಕು ಅನ್ನೋ ಆಸಕ್ತಿ ಇರೋರು, ಅವರು ಅದರ್ ಕ್ಯಾಂಡಿಡೇಟ್ಗೆ ಅಪ್ಲಿಕೇಶನ್ ಹಾಕ್ಬೋದು ನೀವು, ಅದರಲ್ಲೂ ಕೂಡ ವಿಡಿಯೋಸ್ ಫೋಟೋಸ್ ಹಾಕಿದ್ರೆ ತುಂಬ ಒಳ್ಳೆಯದು. ಮೂರನೇದಾಗಿ MLA ಕ್ಯಾಂಡಿಡೇಟ್ ಅಂತಿದೆ, ಇದಕ್ಕೆ ಮುಖ್ಯವಾಗಿ ನೀವು ಇದೆಲ್ಲವನ್ನು ಸಂಪೂರ್ಣ ನಿಮ್ಮ ಕ್ಷೇತ್ರದನ್ನು ಅಧ್ಯಯನ ಮಾಡಿ ಅದರಲ್ಲಿ ಪ್ರಾಬ್ಲಮ್ಸ್ಗಳೇನು, ಅದಕ್ಕೆ ಸೊಲ್ಯೂಷನ್ ಏನು, ಅದಕ್ಕೆ ಏನು ಬಜೆಟ್ ಆಗುತ್ತೆ ಒಂದು ರಿಪೋರ್ಟ್ ರೆಡಿ ಮಾಡಿ, ಅದ್ರ ಜೊತೆಯಲ್ಲಿ ನಿಮ್ಮ ನೀವು ಜನಗಳ ಜೊತೆ ಸಂಪರ್ಕ ಮಾಡಿರುವಂಥ ವಿಡಿಯೋಸ್ ಫೋಟೋಗ್ರಾಫ್ಸ್ ಎಲ್ಲವನ್ನು ನಮಗೆ ಈ ಮೇಲಿಗೆ ಕಳಿಸ್ಕೊಡಿ. ಇಲ್ಲಿ ನೋಡಿ, ಇಲ್ಲಿ ಏನೋ ಇಲ್ಲಿ ಬ್ಲೂ ಕಲರ್ ಒಂದಿದೆ, ಚುನಾವಣಾ ಅಭ್ಯರ್ಥಿ ಅರ್ಜಿ ಅಂತ ಇಂಗ್ಲೀಷಲ್ಲೂ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಅದರಲ್ಲಿ ನಿಮಗೆ ಕಂಪ್ಲೀಟ್ ನಿಮ್ಗೆ ಈ ಥರ ಓಪನ್ ಆಗುತ್ತೆ, ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮೇ ಓಪನ್ ಆಗುತ್ತೆ. ಅದರಲ್ಲಿ ಏನೇನು ಮಾಡಬೇಕು ಎಲ್ಲವೂ ಡೀಟೇಲ್ ಇದೆ, ಅದರಲ್ಲಿ ನಿಮ್ಮದು ಅಡ್ರೆಸ್ ಗಿಡ್ರೆಸ್ ಎಲ್ಲ ಹಾಕಿ ಇದನ್ನು ಡೌನ್ಲೋಡು ಮಾಡ್ಕೊಬೋದು ನೀವು, ಇಂಗ್ಲೀಷ್ ಕನ್ನಡ ಎರಡರಲ್ಲೂ ಇದೆ. ಇದನ್ನೆಲ್ಲ ಮಾಡ್ಕೊಂಡು ನೀವು ನಮಗೆ ಕಳಿಸಿ. ನೋಡಿ, ಆತರ ಪಡಬೇಡಿ, ಯಾಕಂದ್ರೆ ಆಲ್ರೆಡಿ ನಮಗೊಂದು 200-250 ಮೇಲ್ಗಳು ಬಂದ್ಬಿಟ್ಟಿದ್ದಾವೆ, ನಾವು ಅದು ಮಾಡ್ತೀವಿ, ನಾವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ತುಂಬ ಸಂತೋಷ. ಆದರೆ ತುಂಬ ಜನ ಅದರಲ್ಲಿ ವಿಡಿಯೋಸ್ ಫೋಟೋಗ್ರಾಫ್ಸ್ ಕಳಿಸಿಲ್ಲ, ದಯವಿಟ್ಟು ಟೈಮ್ ತಗೊಳ್ಳಿ, ಇನ್ನೂ ಒಂದು ತಿಂಗಳು ಟೈಮ್ ತಗೊಳ್ಳಿ, ಇನ್ನೂ ಒಂದು ತಿಂಗಳು ಟೈಮ್ ಇದೆ ನಮಗೆ, ಓಡಾಡಿ ಎಲ್ಲವನ್ನು ಇದು, ಯಾಕಂದ್ರೆ ಇದು ಬಹಳ ಮುಖ್ಯವಾದ ನೀವು ನಮ್ಗೆ ಕಳಿಸುವಂಥದ್ದು, ಇದರಲ್ಲೇ ನೀವು ಆಲ್ಮೋಸ್ಟ್ ಸೆಲೆಕ್ಟ್ ಆಗ್ಬಿಡ್ತೀರಿ ನೀವು ಯಾವ ರೀತಿ ಕಳಿಸ್ತೀರಾ ಅನ್ನೋದ್ರ ಮೇಲೆ. ಸೊ ಅದರಿಂದ ಸ್ವಲ್ಪ ಎಲ್ಲ ಕ್ಷೇತ್ರಗಳಿಗೆ ಪ್ರತಿಯೊಂದು ಮೈಕ್ರೋ ಲೆವೆಲ್ ಒಂದು ಪ್ಲಾನಿಂಗ್ ಮಾಡಬೇಕು, ಮೈಕ್ರೋ ಲೆವೆಲ್ ಒಂದು ಬಜೆಟಿಂಗ್ ಮಾಡಬೇಕು, ಮೈಕ್ರೋ ಲೆವೆಲ್ ಒಂದು ಮ್ಯಾನಿಫೆಸ್ಟೋ ಕೊಡಬೇಕು. ಅಂದರೆ ಒಂದೊಂದು ಕೂಡ ನಾವು ಮ್ಯಾನಿಫೆಸ್ಟೋ ಹೆಂಗೆ ಕೊಡಬೇಕು ಅಂದರೆ, ಒಂದೊಂದು ರೋಡು, ಈ ರೋಡ್ ಎಷ್ಟು ವರ್ಷದಲ್ಲಿ ಎಷ್ಟು ಯಾವಾಗ ರೆಡಿ ಆಗುತ್ತೆ, ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅಂತ ಒಂದು ಕೊಡಬೇಕು ಅನ್ನೋ ಒಂದು ಆಸೆ ಅಷ್ಟೇ. ಒಂದು ಸ್ಕೂಲ್ ಇರಬೇಕು, ಆ ಸ್ಕೂಲ್ ಎಷ್ಟು ಇಂಪ್ರೂವ್ ಆಗುತ್ತೆ, ಯಾವ ರೀತಿ ಆಗುತ್ತೆ, ಅದನ್ನೊಂದು ಏನೋ ಇವಾಗ ಎಲ್ಲ ಇದು ಮಾಡ್ತಾರೆ ಗೊತ್ತಾ, ಆರ್ಕಿಟೆಕ್ಟ್ ಡಿಸೈನ್ ಮಾಡ್ತಾರೆ ಗೊತ್ತಾ, ಆ ಥರ ಡಿಸೈನ್ ಮಾಡಿ ಜನಕ್ಕೆ ತೋರಿಸ್ಬೇಕು ನಾವು, ಈ ಥರ ಆಗುತ್ತೆ ಇನ್ನೊಂದು ವರ್ಷದಲ್ಲಿ, ಇದಿಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ, ಈ ಥರ ಆಟದ ಮೈದಾನ ಹೆಂಗಿರುತ್ತೆ. ನಾನೊಂದು ಎಕ್ಸಾಂಪಲ್ ಹೇಳ್ತಾ ಇರೋದು, ಇದು ಉದ್ದೇಶ ಆಗಿರೋದ್ರಿಂದ ಅದನ್ನು ನೀವು ನಮ್ಮ ಜೊತೆ ಸೇರ್ಕೊಂಡು ಮಾಡಬೇಕಾಗಿರೋದ್ರಿಂದ ಇದನ್ನೆಲ್ಲ ಡೀಟೇಲ್ ತಗೊಂಡು ವಿಡಿಯೋಸು ಫೋಟೋಗ್ರಾಫ್ಸ್ ಎಲ್ಲದ ಜೊತೆ ನಮಗೆ ಕಳಿಸ್ಕೊಡಿ. ಆಮೇಲೆ ಅದನ್ನು ನಿಮ್ಮ ಜೊತೆ ನೇರವಾಗಿ ನಾನೇ ಸಂದರ್ಶನ ಮಾಡ್ತೀನಿ, ಅದನ್ನು ಜನಗಳ ಮುಂದೆನೇ ಇಡೋಣ. ಇದೇ ನಮ್ಮದು ಏನೇ ಪಬ್ಲಿಸಿಟಿ ಕ್ಯಾನ್ವಾಸ್ ನಮ್ಮದು, ಏನೋ ಇದಕ್ಕೆ ನಾನು ಎದುರು ನೋಡ್ತಾ ಇದ್ದೀನಿ, ಟೈಮ್ ತಗೊಂಡು ಇದನ್ನು ಮಾಡಿ. ಆಮೇಲೆ ಬೇರೆಯವ್ರಿಗೆ ಏನು ಹೇಳ್ತೀನಿ ಅಂದರೆ, ಇನ್ನೊಂದಷ್ಟು ಜನ ನಾನು ಬರೀ ವರ್ಕ್ ಮಾಡಬೇಕು, ಸಪೋರ್ಟರ್ ಆಗಿ ನಾನು ಮೆಂಬರ್ ಆಗಿ ನಾನು ಕೆಲಸ ಮಾಡಬೇಕು ಅನ್ನೋರಿಗೆ ಖಂಡಿತ ಮಾಡಿ. ನಾನು ಹೇಳ್ತಾ ಇದ್ದೀನಲ್ಲ, ನಾವು ಅವರನ್ನು ನೋಡಿಕೊಂಡು, ರಾಜಕೀಯ ವ್ಯವಸ್ಥೆ ನೋಡಿಕೊಂಡು ನಾವು ಅದೇ ಥರ ಏನೋ ಪ್ರೊಸೆಷನ್ ಮಾಡಬೇಕು, ನಾವು ಏನೋ ಮಾಡಬೇಕು ಅಂತ ದಯವಿಟ್ಟು ಬಿಟ್ಬಿಡಿ ಆ ಮನೋಭಾವನ. ಖಂಡಿತ ಒಂದು ವಿಶ್ವಾಸ ಇಟ್ಕೊಳ್ಳಿ, ನಾವು ನಮ್ಮ ಮನೆಯವ್ರು ಚೇಂಜ್ ಮಾಡೋ, ಒಂದು 10 ಜನ ನಮ್ಮ ಫ್ರೆಂಡ್ಸನ್ನು ಚೇಂಜ್ ಮಾಡೋ, 10 ಜನ ಒಂದು 2 ಸತಿ ಕೇಳೋಣ, ನೀವು ಎಷ್ಟು ಜನ ಚೇಂಜ್ ಮಾಡಿದ್ದೀರಾ ಅಂತ. ಇದು ಒಳಗೇನೆ ಪಬ್ಲಿಸಿಟಿ ಆಗುತ್ತೆ, ಆ ವಿಶ್ವಾಸ ಇರಲಿ. ಖಂಡಿತ ಸತ್ಯ ಇದ್ರೆ ಜನ ನಮ್ಮನ್ನು ಗೆಲ್ಲಿಸೇ ಗೆಲ್ಲಿಸ್ತಾರೆ, ನಾವು ಸತ್ಯ ದಾರಿಲೇ ಇರಬೇಕಷ್ಟೇ. ಡೆನಿಕಾಸ್ಟ್ ಇಲ್ಲೋ ಸೋತ ಹೋಗ್ತೀವಿ ಅನ್ನೋ ಭಯ ಬೇಡ, ಏನು ನಮ್ಮ ಸದ್ದು ಇಲ್ಲ, ಸೌಂಡ್ ಇಲ್ಲ, ನಮ್ಗೇನು ಪಬ್ಲಿಸಿಟಿ ಇದೆಯಾ ಇಲ್ವಾ ಅನ್ನೋ ಭಯ ಬೇಡ. ಸಣ್ಣ ಸಣ್ಣ ರೀತಿ ಎಷ್ಟು ಬೇಕಾದ್ರೂ ಪಬ್ಲಿಸಿಟಿ ಮಾಡ್ಬೋದು, ಫೇಸ್ಬುಕ್ಕಲ್ಲಿ ಮಾಡ್ಬೋದು, ಟ್ವಿಟರಲ್ಲಿ ಮಾಡ್ಬೋದು, ಸೋಷಿಯಲ್ ಮೀಡಿಯಲ್ಲಿ, ಅಥವಾ ಸಣ್ಣ ಪುಟ್ಟ, ನಾನು ಹೇಳೋದಲ್ಲ, ಒಂದು ಅಂಗಡಿಲಿ ಒಂದು ಸಣ್ಣದು ಒಂದು ಫೋಟೋ ಹಾಕ್ಕೊಂಡು 10 ಜನಕ್ಕೆ ನಾವು ಪಬ್ಲಿಸಿಟಿ ಮಾಡ್ಬೋದು. ಒಬ್ರು ಆಟೋ ಡ್ರೈವರ್ ಪ್ರತಿ ಸತಿ ಅವರು ನನಗೆ ಸಿಕ್ಕಿ ಹೇಳಿದ್ರು, ಸರ್ ನಾನು ಪ್ರತಿ ಸತಿ ನಾನು ಆಟೋ ಹೋದಾಗ 5 ಜನನಂತೂ ಚೇಂಜ್ ಮಾಡ್ತೀನಿ ಸರ್ ಅಂತ. ಇದಕ್ಕಿಂತ ದೊಡ್ಡ ಪಬ್ಲಿಸಿಟಿ ನಮ್ಗೆ ಯಾವುದು ಬೇಡ ಅಂತ ನನ್ನ ಅನಿಸಿಕೆ. ಖಂಡಿತ ನೀವೆಲ್ಲರೂ ಇದು ನಾವೆಲ್ಲರೂ ಸೇರಿ ಮಾಡಬೇಕಾದಂಥ ಕೆಲಸ, ಖಂಡಿತ ಆಗುತ್ತೆ. ಒಂದು ಒಳ್ಳೆ ವಿಶ್ವಾಸ ಇಟ್ಕೊಂಡು, ಆ ದೇವರ ಮೇಲೆ ನಂಬಿಕೆ ಇಟ್ಕೊಂಡು ಹೋಗೋಣ. ಇದು ದೇವ್ರ ಕೆಲಸ, ಇದು ಜನಗಳ ಕೆಲಸ ಅಂದರೆ ದೇವ್ರ ಕೆಲಸ. ಖಂಡಿತ
ಎಲ್ರಿಗೂ ಒಳ್ಳೇದಾಗತ್ತೆ ಅನ್ಕೊಂಡಿದ್ದೀನಿ. ಆರಾಮಾಗಿ ನೀವು ಇದನ್ನೆಲ್ಲ ನಮ್ಗೆ ಒಂದೊಂದೇ ಮೇಲ್ ಮಾಡಿ ನಾನು ಪ್ರತಿಯೊಂದನ್ನು ನೋಡಿ ನಿಮ್ಮನ್ನು ಕರೆಸ್ತೀನಿ. ಥ್ಯಾಂಕ್ ಯು.